ಚಿಕ್ಕೋ ಇಲ್ಲದ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ನೀವೆಲ್ಲರೂ ಆರಾಮಿದ್ದೀರಿ ಅಂತ ನಾನು ಅನ್ಕೊಳಕತ್ತೀನಿ ಸೊ ರೆಗ್ಯುಲರ್ ಬ್ಲಾಗ್ಸ್ ನೀವೆಲ್ಲರೂ ನೋಡ್ತಿದ್ರೆ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು ನಾನು ಮಿರಜ್ಗೆ ಹೋಗಿದ್ನಿ ಅಂತ ಸೊ ಮಿರಜ್ದಿಂದ ಬಂದು ಆಲ್ಮೋಸ್ಟ್ ಒಂದು ವಾರಕ್ಕಿಂತ ಜಾಸ್ತಿನ ಟೈಮ್ ಆಯಿತು ನಾನು ಬಂದಾಗಿಂದ ಯಾವುದು ಅಂದರೆ ಯಾವುದೋ ಥರದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಫುಲ್ ಆನ್ ರೆಸ್ಟ್ ಒಳಗಿದ್ನಿ ಸೊ ಫೈನಲಿ ಒಂದು ಆ ವಾರ ಆದ ಮೇಲೆ ಇವತ್ತು ವ್ಲಾಗನ್ನು ಶುರು ಮಾಡಕತ್ತೀನಿ ಬಿಕಾಸ್ ಎಷ್ಟು ದಿನ ಆಯಿತು ಯಾರ ಜೊತೆನೂ ಮಾತಾಡೇ ಇಲ್ಲ ಅಂತ ಒಂಥರ ನಾನು ಮಿಸ್ ಮಾಡ್ಕೊಳಕತ್ತಿದ್ನಿ ಸೊ ಹೀಗಾಗಿ ಅಟ್ಲೀಸ್ಟ್ ಡೈಲಿ ಪಾಸಿಬಲ್ ಇಲ್ಲಾದ್ರೂ ಯಾವಾಗ ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಯಾವಾಗ ಚಿಕ್ಕು ಮಲ್ಕೊಂಡಿರ್ತಾನೋ ಯಾವಾಗ ಯಾವಾಗ ಸಾನ್ವಿದೇನೂ ರುಟೀನ್ ಇರೋಂಗಿಲ್ಲ ಆವಾಗ ಅಟ್ಲೀಸ್ಟ್ ಸ್ವಲ್ಪ ವ್ಲಾಗ್ಸ್ ಮಾಡೋನು ಅಂತ ಹೇಳಿ ಇವತ್ತು ವ್ಲಾಗನ್ನು ಶುರು ಮಾಡೀನಿ ಸೊ ಇನ್ಕನ್ಸಿಸ್ಟೆಂಟ್ ವ್ಲಾಗ್ಸ್ ಬರಾಕತ್ತಾವು ಐ ಹೋಪ್ ಸೂನ್ ಇವಾಗ ಈಗ ಸದ್ಯ ನಮ್ಮ ಸಿಚುವೇಶನ್ ಏನೈತಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಈಗ ಸದ್ಯ ರೆಸ್ಟು ತೊಗೋಬೇಕು ಚಿಕ್ಕನ್ನೂ ನೋಡ್ಕೋಬೇಕು ಸಾನ್ವಿ ರೊಟೀನೂ ನೋಡ್ಕೋಬೇಕು ಪ್ಲಸ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೆದೈತಿ ಅಲ್ಲಂತೂ ವಿನಯರು ಫುಲ್ ಆನ್ ಬ್ಯುಸಿ ಇರ್ತಾರೋ ಸೊ ಹೀಗಾಗಿ ಆದಷ್ಟು ಜಾಸ್ತಿ ನಾವಿಬ್ಬರು ಟ್ರೈ ಮಾಡಾಕತ್ತೀವಿ ಆದರೂ ಇನ್ಕನ್ಸಿಸ್ಟೆಂಟ್ ಆಗಾಗತ್ತಾವು ಬಟ್ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀವಿ ಸೊ ಇವತ್ತಂತರೂ ಇಡೀ ದಿನ ಚಿಕ್ಕು ಕೈನ ಬಿಟ್ಟಿಲ್ಲ ಈಗ ಆಲ್ರೆಡಿ ಟೈಮ್ ಸಂಜೆ 6:30 ಆಗಕ್ಕೆ ಬಂದೈತಿ ಒಂದು ಸ್ವಲ್ಪ ಕುಸು ಕುಸು ಮಾಡೋದು ಸ್ವಲ್ಪ ಮಲ್ಕೊಳ್ದು ಮಲ್ಕೊಂಡ ಮಲ್ಕೊಂಡ ಅನ್ನೋದ್ರೊಳಗನ ಮತ್ತೆ ಹೇಳೋದು ಈ ರೀತಿ ಇವತ್ತು ರುಟೀನ್ ನಡೆದೈತಿ ಈಗ ಜಸ್ಟ್ ಮಲ್ಕೊಂಡನು ಜೋಳಗಿ ಒಳಗೆ ಹಾಕೀನಿ ಬ್ಯಾಕ್ ಸೈಡ್ ಎಲ್ಲ ಥರ್ಮಾಸ್ ಗಿರ್ಮಾಸ್ ಬಿಸಿ ನೀರು ಔಷಧ ವಿಟಮಿನ್ D3 ಇದೆಲ್ಲ ಕಾಣಿಸಾಗತ್ತೈತಿ ನಮ್ಮ ರೂಮ್ ಅಂತ ಕಂಪ್ಲೀಟ್ಲಿ ಬಟ್ಟಿ 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 ಆಗಿಬಿಟ್ಟೈತಿ ಬಿಕಾಸ್ ಚಿಕ್ಕನು ಬಟ್ಟಿ ಮತ್ತು ಬರೀ ಬರೀ ಎಲ್ಲ ಶೋದು ಮಾಡೋದ್ರಿಂದ ಅವು ಬಟ್ಟಿ ಒಣಗಿಸೋದು ಮತ್ತು ಬೇರೆ ಬಟ್ಟಿ ತರೋದು ಮತ್ತು ಅವ್ನ ಒಗ್ಯಾಕೆ ಹಾಕೋದು ಮತ್ತು ಅವ್ನ ಒಣಗಿಸೋದು ಈ ರೀತಿ ಆಗಿ ಬರೀ ಎಲ್ಲ ಕಡೆ ಬಟ್ಟಿನ ಬಟ್ಟಿ ಆಗಿಬಿಟ್ಟವು ಸೊ ಇವತ್ತು ಸಾನ್ವಿದೂ ಒಂದು ವ್ಯಾಕ್ಸಿನೇಷನ್ ಮಾಡಿಸೋದೈತಿ 5 ಇಯರ್ಸ್ ಆದಮೇಲೆ 5 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಒಂದು ವ್ಯಾಕ್ಸಿನೇಷನ್ ಇರ್ತದೆ 5 ಇಯರ್ಸದ ಅದು ಈಗ ಮಾಡಿಸೋನು ಆಗ ಮಾಡಿಸೋನು ಅನ್ಕೋತ 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 ಹಂಗೆ ಉಳಿದ್ಬಿಟ್ಟಿತ್ತು ಫೈನಲಿ ಇವತ್ತು ಮಾಡಿಸೇ ಬಿಡೋನು ಅಂತ ಹೇಳಿ ಮೊನ್ನೆ ಎಲ್ಲ ವಿನಯರು ಹೋಗಿ ಎಲ್ಲ ಅದರದ್ದು ಏನೇನು ಎನ್ಕ್ವೈರಿ ಮಾಡ್ಕೊಂಬಂದರು ಸೊ ಇವತ್ತು ಕರ್ಕೊಂಬರಂತ ಹೇಳಾರು ಸೊ ಹೀಗಾಗಿ ಸಾನೂನ್ ಕರ್ಕೊಂಡು ಹೋಗಬೇಕು ಮಜಾ ಅಂದ್ರೆ ಸಾನೋಗಿನೂ ಗೊತ್ತಿಲ್ಲ ಬಿಕಾಸ್ ಈಗ ಹೇಳಿದ್ವಿ ಅಂದ್ರೆ ಆಕೆಗಿಂದನ ಒಲ್ಲ ಅಂತ ಹೇಳಿ ಅಥವಾ ಆಕೆ ಮೈಂಡ್ ಸೆಟ್ ಒಮ್ಮೆ ಗಾಬರಿ ಆಗಿಗಿತ್ತು ಅಂತ ಹೇಳಿ ಆಕೆಗೇನು ಹೇಳಿಲ್ಲ ಆಕೆಗೆ ಮಾರ್ಕೆಟ್ಗೆ ಹೋಗೋಣ ಸ್ಕಿಟಲ್ಸ್ ತರಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡೋಗಿ ರಮೇಶಿ ಅದನ್ನು ವ್ಯಾಕ್ಸಿನೇಷನ್ ಮಾಡಿಸೋದೈತಿ ಸೊ ಲೆಟ್ ಸಿ ಏನೇನು ಆಗ್ತೈತಿ ಚಿಕ್ಕು ಅಂತರೂ ಮಲ್ಕೊಂಡನು ಇವರು ನೀನು ನಡಿ ಬಿಕಾಸ್ ವ್ಯಾಕ್ಸಿನೇಷನ್ ಐತಿ ಮತ್ತು ಆಕೆ ಆಂಜಳ ಅಂದರೆ ಏನು ಮಾಡೋದು ಅಂತ ಹೇಳಕತ್ತಾರು ಸೊ ನೋಡೋನು ಚಿಕ್ಕು ಮಲ್ಕೊಂಡಂದ್ರೆ ಅವನು ನಮ್ಮ ಅತ್ತೆನ ಕೈಯಾಗೆ ಕೊಟ್ಟು ನಾನು ಹೋಗಬೇಕಂತ ಮಾಡೀನಿ ಬಿಕಾಸ್ ದವಾಖಾನೆ ಏನೈತಲ್ಲ ಅಂದರೆ ವ್ಯಾಕ್ಸಿನೇಷನ್ ನಾವೆಲ್ಲ ಮಾಡಿಸೋರದ್ವಿ ಅದು ಇಲ್ಲಿ ನಮ್ಮ ಮನೆ ಅಂತ್ಯಕನ ಐತಿ ಸೊ ಭಾಳೇನು ಟೈಮ್ ಇಡಂಗಿಲ್ಲ ಒಂದು 5 to 10 minutes ಒಳಗೆ ಬಂದುಬಿಡ್ತೀವಿ ಸೊ ನೋಡೋನು ಚಿಕ್ಕು ಸಪೋರ್ಟ್ ಮಾಡ್ದಂದ್ರೆ ಹೋಗಿ ಬರಬೇಕು ಕೈಕಲ್ ಮುಖ ತಕ್ಕೊಂಡು ಸ್ವಚ್ಛಂಗೆ ತಕ್ಕೊಂಡು ಸಂಜೆ ಕೈಕಲ್ ಮುಖ ತಕ್ಕೊಂಡು ಏನು ಮಾಡಬೇಕು ದೇವ್ರಿಗೆ ಕೈ ಮುಗಿಬೇಕು ಕೈ ಮುಗಿ ಸೂರ್ಯಕೋಟಿ ಪಾಪ ನೀರ್ವೀರ ಗುರುವ ದೇವ ಸರ್ವಕಾರೇಶು ಸರ್ವದಾ ಸರ್ವದಾ ಒಂದ ಉಳಿತ ಗಣಪತಿ ಪಪ್ಪ ಮೌರ್ಯ ವೆರಿ ಗುಡ್ ನೋಡು ಇವತ್ ನೋಡಿ ದಿನ ಪ್ರಾಕ್ಟೀಸ್ ಮಾಡಿ ಮಾಡಿ ಬತ್ತಿಲ್ಲ ಇವತ್ತ ಇಟ್ಸ್ ಟೈಮ್ ಫಾರ್ ಅ ಹೆಲ್ದಿ ಈವ್ನಿಂಗ್ ಸ್ನ್ಯಾಕ್ಸ್ ಸಂಜೆ 6:30 ಆಗೈತಿ ಸೊ ಒಂದು ಸ್ವಲ್ಪ ಏನರ ಸ್ನ್ಯಾಕ್ಸ್ ತಿನ್ಬೇಕನ್ನಿಸ್ತು ಖರೆ ಜಂಕ್ ಫುಡ್ ಬ್ಯಾಡ ಅಂತಂದ ಆ್ಯಸ್ ಯೂಶುವಲ್ ನಾವು ಒಂದು ಸೂಪ್ ರೈಸ್ ಸೂಪ್ ಒಂದು ಮಂಚಾವ್ ಸೂಪ್ ತರ್ಸೀನಿ ರೈಸ್ ಸೂಪ್ ಸಾನುಗ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಆಮೇಲೆ ಮಂಚಾವ್ ಸೂಪ್ ನನಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಅದಿಲ್ಲ ಸಾನು ಸಾನು ಈಗ ಗುಡ್ ಗರ್ಲ್ ಆಗ್ಯಾಳ ಸೊ ಆಕೆಗೆ ಏನು ಬೇಕಲ್ಲ ಅದು ನಾವು ತರಿಸ್ತೀವಿ ನಿಂಗೆ ಖರೆ ಓನ್ಲಿ ಹೆಲ್ದಿ ನಡು ದೊಡ್ಡ ಅಷ್ಟೇ ಜಂಕ್ ಫುಡ್ ಇದ ಮಂಚಾವ್ ಸೂಪ್ ಐತಿ ಇದ್ರ ಜೋಡಿ ಇವ್ ಕಡ್ಡಿ ಕೊಟ್ಟರು ಇವಕ್ ನಾವು ಕಡ್ಡಿ ಹತ್ತೀವಿ ಆಮೇಲೆ ಇದ ರೈಸ್ ಸೂಪ್ ಐತಿ ಹೆಂಗೈತಿ ಸನ್ ಸನ್ ನೋಡು ಸಿಗ್ನಲ್ ಮಾಡಿಂಗ
ಕೈಯಾರೆ ಹಿಂಗ್ ಮಾಡತ್ತಿ ಮುಖಾರೆ ಬ್ಯಾರನೇ ಹೇಳತ್ತಲ್ಲ ಹೆಲ್ದಿ ಫುಡ್ ಯಾವಾಗ್ಲೂ ವ್ಯಾನ ಇರ್ತದೆ. ಹೊಳ ನೆಕ್ಸ್ಟ್ ನೆಕ್ಸ್ಟ್ ಶ್ರೀ ಪಟ್ 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 ಪಟ್ಟ ಒಟ್ಟ ವೆರಿ ಗುಡ್ ಅವ್ ಮಕ್ಕೋಕಿತ ಅವ್ ಎಳುಕಿತ ಮೊದ್ಲ ಕುಡಿಬೇಕ್ ನೀ ಅವ್ ಎದ್ದಂದ್ರ ಅವನು ಕುಡಿತ ನೋಡು ಬಂದ ನಂಗ್ರಿ ಟೆನ್ಷನ್ ಬರತೈತು ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತಾಳು ಏನಾಯ್ತು ಆಲ್ಮೋಸ್ಟ್ 3-4 ವರ್ಷ ಆತಕ್ಕೆ ನಾವು ಇಂಜೆಕ್ಷನ್ ಕೊಟ್ಟೇ ಇಲ್ಲ ಸಾನುಗ ಕೊಟ್ಟಿಲ್ಲ. ಐದ್ನೈದು ವರ್ಷದ ಲಾಸ್ಟ್ ವ್ಯಾಕ್ಸಿನ್ ಇರ್ತೈತಿ. ಓಕೆ ಆಯ್ತು ಅದೊಂದು ಮುಗಿಸ್ಬಿಡ್ ನೋಕ್ಕಿಂದ ಆಮೇಲೆ ಇವನಿಗ್ ಬೆನ್ ಹತ್ತೋಣ ಮುಕ್ಕೊಂಡನು ಫುಲ್ ಎಕ್ಸೈಟೆಡ್ ಆಗಿ ಆತಕ್ಕೆ ಡಾಕ್ಟರ್ ಭೇಟಿಯಾಗಕ್ಕೆ. ಸಾನು ಎಲ್ಲ ಹುಡುಗರು ಹಿಂಗೆ ಎಕ್ಸೈಟೆಡ್ ಇರ್ಬೇಕು ನೋಡಿ ಡಾಕ್ಟರ್ ಭೇಟಿಯಾಗ ಅಂದ್ರೆ ಎಷ್ಟು ಚಲೋ ಆಗ್ತದೆ ಹೋದಿಲ್ಲ ಬೆಳಿ ಸರ್ ಟೊಮೆಟೊ ಸರ್ ಹೆಂಗ್ ಸ್ವಲ್ಪ ಆವಾಜ್ ಅದು ಬತ್ತಂದ್ರ ಆವಾಜ್ ಬತ್ತ ಹೋಗಿರ್ತಿಲ್ಲ ನೋಡಿ ಹೌದನ್ ಹಿಡಿತಿಂದ ಮಂಗ ಏನಂದೆ ಅವರಲ್ಲ ನಿಂಗೆ ಪ್ರತಿ ಸಲ ಕರ್ಕೊಂಡು ಹೋಗ್ತೀವಲ್ಲ ಅವ್ರ ಆ ಡಾಕ್ಟರ್ ಕಡೆನ ಅವ್ರ ಆಂಟಿ ಅದಾರಲ್ಲ ನಡುವಿನಿಂದ ಹೊಟ್ಟೆನೂ ಸತ್ತಿತ್ತವಾಗ ಹೋಗಿದ್ದೀವಲ್ಲ ಈಗ ನನಗೆ ಗೊತ್ತಾಗ್ತದೆ ನೋಡಿ ನಿಂಗೆ ತೋರಿಸ್ತೇನೆ ಇಲ್ಲ ಅಂತೀನಿ ಮನಿ ಕೇಳಾತಿದ್ರ ಅಂತ ಹೇಳಲ್ಲ ನಾನು ಹಿಂಗ ಮನಿ ಹಿಂಗ ಕೇಳಾತಿದ್ರ ಅವ್ರು ಅಂತ ಹೇಳಿದ್ನಲ್ಲ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ರೆ ಅವ್ರ ದಿನ ಚಲೋ ಹೋಗ್ತತಿ ನಮ್ ಬೇಬಿ ಹುಟ್ಟಿದ ಮೇಲೆ ಅವ್ರಿಗೆ ಹೆಲ್ತ್ ವೈಸ್ ಯಾವುದೋ ತರದ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ವ್ಯಾಕ್ಸಿನೇಷನ್ ಇದು ಒಂದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಬರ್ತತಿ. ಸೊ ವ್ಯಾಕ್ಸಿನೇಷನ್ ಯಾವಾಗ ಯಾವಾಗ ಇರ್ತಾವೆ ಅದನ್ನು ನಾವು ತಪ್ಪಿಸ್ಬಾರ್ದು. ಆ ಟೈಮಕ್ಕೆ ಹೋಗಿ ನಮ್ಮ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿಸಿದ್ವಿ ಅಂದ್ರೆ ಅವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಬರೋಂಗಿಲ್ಲ. ಸೊ ನಿಮಗೆ ಯಾರಿಗಾದರೂ ಹುಟ್ಟಿದ ಮೇಲೆ 17 ಇಯರ್ಸ್ ತನಕ ವ್ಯಾಕ್ಸಿನೇಷನ್ ಬರ್ತಾವೆ. ಸೊ ಯಾವಾಗ ಯಾವ ವ್ಯಾಕ್ಸಿನೇಷನ್ ಬರ್ತೈತಿ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇತ್ತಂದ್ರೆ ನಾನು ಇಲ್ಲೇ ವ್ಯಾಕ್ಸಿನೇಷನ್ ಶೆಡ್ಯೂಲನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಬೇಕಾದರೆ ನೀವು ಈ ವಿಡಿಯೋನ ಪಾಸ್ ಮಾಡಿ ಅದನ್ನು ಸ್ಕ್ರೀನ್ಶಾಟನ್ನು ಹೊಡೆಸ್ಕೊಂಡು ನಿಮ್ಮ ಮಕ್ಕಳಿಗೆ ಆ ಪ್ರಕಾರ ವ್ಯಾಕ್ಸಿನೇಷನನ್ನು ಹಾಕಿಸ್ಕೋಬಹುದು. ಅಲ್ಲಿ ಚೂಹಾ ಮತ್ತೇನೇನು ಅದಾವು ಆ ಕಡೆ ನೋಡೋದ ನೀ ಚೀಕು ಎಲ್ಲದಾನು ಆತ ಆತ ಗೊತ್ತಾಗ ಅದಕ್ಕೆ ಏನ್ ಸಂಬಂಧ ಇಲ್ಲ ಸ್ವಲ್ಪ ನೂನ ಹೆಚ್ಚಿರ್ತದ ನಾಳೆ
ಸಾನು ಏನ್ ರೀತಿನಾತು ತ್ರಾಸ ಆತು ಇಲ್ಲ ಏನಾಗಿಲ್ಲ ಹೋಗೋಣ ಹೋಗೋಣ ಗುಡ್ ಗುಡ್ ಗರ್ಲ್ ಚೌಕಾಸ್ ಹೇಳಿ ಸಾನು ಹೆಂಗ ಅನಿಸ್ತು ಸರ್ಪ್ರೈಸ್ ನಮ್ ಸಾನುಗ್ ನಾವ್ ಹೇಳೇ ಇರ್ಲಿಲ್ಲ ವ್ಯಾಕ್ಸಿನೇಷನ್ ಮಾಡಿಸೋದೈತಂತ ಇಲ್ಲಾದ್ರ ಪೈಲಾನ ಅಕ್ಕಿ ಗಾಬರಿ ಆಗ್ಬಿಡ್ತಿದ್ಲಂತ ಸೊ ನೋಡ್ರಿ ಎಷ್ಟ್ ಈಸಿಲಿ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಯ್ತು. ನಮ್ ಬಚ್ಚ ಸ್ಟ್ರಾಂಗ್ ಅದಾಳ್ರಿ ಗೊತ್ತಾಯ್ತು. ನಾ ಹೇಳಿದ್ನಿಲ್ ನಿಮಗ ಅಕ್ಕಿ ಏನು ಹಂಗ ದಂಗಿ ಗಿಂಗಿ ಮಾಡಂಗಿಲ್ಲತ್ತ. ಪಪ್ಪ ಅಂಜ ಬಿಟ್ಟಿದ್ರ ನೀ ಅಳತಿ ದಂಗೆ ಮಾಡ್ತಿ ಅತ್ತ. ನಾ ಪಪ್ಪಾಗ ಆಲ್ರೆಡಿ ಹೇಳಿಟ್ಟಿದ್ನಿ ಸಾನು ಬಾ ಸ್ಟ್ರಾಂಗ್ ಅದಾಳು ಹಂಗ ಏನು ಮಾಡಂಗಿಲ್ಲತ್ತ. ಅದು ಯಾವಾಗ ಸಣ್ಣಾಗಿರ್ತಾಳ ಲಾಕ್ಡೌನ್ ಕಿತ್ತ ಫಸ್ಟ್ ಬಬ್ಬು ಅದಕ್ಕ ಕೈ ಅದು ಏನೋ ಹಚ್ಚಬೇಡ ಬರ ಬರ ಇದನ್ ಮಾಡ್ಕೋಬೇಡ. ನೀ ಕಾಣ್ಲಂತ ಎಲ್ಲಿ ಬಂದಿವ್ ನಾವು ಈಗ ನಡಿ ಅಕ್ಕಡ ಬಾ ಮುಂದ್ ಬಾ. ಎಲ್ಲಿ ಬಂದಿವ್ ನಾವು ಎಲ್ಲಿ ಬಂದಿವ್ ಬಾ ದಿವ್ಸ ಹತ್ತಿಲ್ ಸ್ಕಿಟರ್ಸ್ ತಗೊಂಡೆ ಇಲ್ಲ ನಾವ ಪಟ್ನ ತಗೊಂಡ್ ಹೋಗುದ ಖರೆ ಈಗ ಹೇಳತ್ತಿನ. ಫಸ್ಟ್ ಏನ್ ತಗೊಂಡಿ ತೋರಿಸ್ಲ ಫಸ್ಟ್ ಓರಿಯೋ ಈ ಬೆಳೆಸ್ಬೇಡ. ನೆಕ್ಸ್ಟ್ ಏನ್ ತಗೊಂಡು ಚೊಕೋಪಾಯಿ ತಗೊಂಡು ಚೊಕೋಪಾಯಿ ಬೇಕು ಈಗ ಚೊಕೋಪಾಯಿ ತಗೊಂಡು ಸ್ಕಿಟಲ್ ಸಿಕ್ತು ನಿಂದ ಸ್ಕಿಟಲ್ ಸಿಕ್ತು ಓ ಎಲ್ಲ ಎಟ್ ಖುಷಿಲೆ ಉಂಟ ನೋಡ್ರಿ ಎಟ್ ಖುಷಿಲೆ. ಈ ಕಡೆ ಬಾ ಈ ಕಡೆ ಬಾ ರೋಡ್ ಸೈಡ್ ಹೋಗೋದಿಲ್ಲ ಯಾವಾಗ್ಲೂ. ಎಲ್ಲಿ ಕೊಂಡಿರ್ತಿ ಮುಂದ್ ಕೊಂಡಿರ್ತೇನ ಹಿಂದ್ ಕೊಂಡಿರ್ತೇನ ಮುಂದ್ ಕೊಂಡಿರ್ತಿ ಯಾಕ ಏನತ್ತ ಚೊಕ್ಕಪ್ಪಾಯಿ ಮರೆತು ಬಂದಿದ್ರಿ ಶೂಟಿಂಗ್ ಶೂಟಿಂಗ್ ವ್ಲಾಗ್ ಮಾಡಕ್ ಹಿಂಗ ಆಗ್ತೈತಿ ವ್ಲಾಗ್ ಮಾಡು ಗದ್ದಲ್ದಾಗ ನಾ ಸಾನು ಏನೇನ್ ತಗೊಂಡಾಳು ಅತ್ತ ವ್ಲಾಗ್ ಮಾಡತ್ತಿದ್ನಿ ಚೊಕ್ಕಪ್ಪಾಯಿ ಕೊಡಿಸದು ಅದ ಕರೆ ನೀ ಮಾಡಿದ್ಲೆ ಆದ್ರು ಗಂಧ ಇದ್ರು ಎಷ್ಟು ಶಾಂತಲೆ ಮಾಡಿದಿ ದಂಗೆ ಎಬ್ಬಿಸ್ಲಿಲ್ಲ ಅದಕ್ಕ ಪಪ್ಪ ಖುಷಿಯಾಗಿ ನಿನಗ ಸರ್ಪ್ರೈಸ್ ಚೊಕ್ಕಪ್ಪಾಯಿ ಕೊಟ್ರು ಚೊಕ್ಕಪ್ಪಾಯಿ. ಸೊ ಚಲೋ ಫೈನಲಿ ಸಾನೂದ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಯ್ತು. 5 ಇಯರ್ಸ್ ಅದಿತ್ತು ಬಹಳ ದಿನ ಆಯ್ತು ಇದು ಕೆಲಸ ಪೆಂಡಿಂಗ್ ಉಳ್ದಿತ್ತು ಬಟ್ ಇವತ್ ಕಂಪ್ಲೀಟ್ ಆಯ್ತು. ನಾನು ಒಂಥರ ಮನ್ಸ ಮನ್ಸ್ ಕಾಣಕತ್ತೀನಿ ನಿಮಗೆ ಬಿಕಾಸ್ ಫುಲ್ ಕತ್ಲೈತಿ ಮನಿಗೆ ಹೊಂಟಿವಿ ನಂದ್ರು ಎಲ್ಲ ಲಕ್ಷ ಚಿಕ್ಕು ಕಡೆ ಆಗೈತಿ ಬಿಕಾಸ್ ಒಂದ್ ಬಿಟ್ಟು ಬಂದಿವಿ ಮನಿ ಹತ್ತಕನ ಐತಿ ಒಂದ್ 5-10 ನಿಮಿಷದನ ಕೆಲಸ ಆಯ್ತು ಹಿಂಗಾಗಿ ಇವರು ನಡಿ ಮತ್ ಸಾನ್ವಿ ಹೆಂಗ್ ರಿಯಾಕ್ಟ್ ಮಾಡ್ತಾ ಗೊತ್ತಿಲ್ಲ ಅಂತ ಕರ್ಕೊಂಡ್ ಬಂದಿದ್ರು. ಆದ್ರೆ ಈಗ ಅದ ಕೆಲ್ಸ ಕಂಪ್ಲೀಟ್ ಆಯ್ತು ಬಟ್ ಈಗ ಲಕ್ಷ ಎಲ್ಲ ಚಿಕ್ಕ ಏನ್ ಮಾಡಕತ್ತಾನೋ ಎದ್ದಿರ್ಬಹುದೇನೋ ಗಪ್ ಕೂತಿರ್ಬಹುದೇನೋ ಅಳಕತ್ತಾನೇನೋ ಅಂತ ಹಿಂಗ ಅನ್ಸಾಕತ್ತ. ನೋಡು ನಮ್ಮ ಮಮ್ಮಿ ಫೋನ್ ಏನ್ ಬಂದಿಲ್ಲ ಅಂದ್ರ ಮಲ್ಕೊಂಡಾನು ಸಪೋರ್ಟ್ ಮಾಡ್ಯಾನು ಅಂತಾನೆ ಅನ್ಸಾಕತ್ತೈತಿ. ಲೆಟ್ಸ್ ಸಿ ಏನ್ ಮಾಡತ್ತಾನ ಅಳತ್ತಾನು ಸ್ವಲ್ಪ ಅಳತ್ತಿದ್ರಿ ಮತ್ ಕರ್ಕೊಂಡ್ ಬಂದಿರಿ ಮತ್ ಕಡಿಮೆ ಆದ್ರೆ ಮತ್ ಮಲ್ಕೊಂಡ್ರಿ ಮಲ್ಕೊಂಡಾನಲ್ಲ ಸಣ್ಣ ಚಾಚಿ ಹೇಳು ಸರ್ಪ್ರೈಸ್ ಹೆಂಗಿತ್ತು ವ್ಯಾಕ್ಸಿನೇಷನ್ ಕೊಡಿಸ್ಕೊಂಬತ್ತಕ್ಕೆ ಕಾಲಿಗೆ ಚುಚ್ಚು ಮಾಡ್ರಿ ಹ್ಮ್ ನಾಳೆ ಕಾಲ್ ಎತ್ತಕ್ ಬರಂಗಿಲ್ಲ ಒಂದಿನ ನಡ್ಯಕ್ ಬರಂಗಿಲ್ಲ ಸ್ವಲ್ಪ ಅದು ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಊರಿಗೆ ಬರ್ತಾವ ಅಂತ ಹೇಳಾರು ಹೆಂಗಾಗಿ ಇವರು ಉಳಿದ ವರ್ಷದ ಟೂ ಮೈನಸ್ ಟೂ ಸಬ್ಟ್ರಾಕ್ಷನ್ ಕಲ್ಚರ್ ನಿಂಗ ಅಡಿಷನ್ ಕಲ್ಚರ್ ಕರೆಕ್ಟ್ ಆಕಿಗೆ ಅಡಿಷನ್ ಬರ್ತಾವೆಲ್ಲ ಅಡಿಷನ್ ಪ್ರತಿಯೊಂದು ಮಾಡ್ತಾಳ ಅಡಿಷನ್ ಕಲ್ಸರ್ ಪ್ಲಸ್ 2 ಆದ್ರೆ ಆತಿನ ಇದು ಮೈನಸ್ ಹೇಳತರ ಅದು ಕಲ್ಸರ್ ಅದು ಕಲ್ಸರ್.
ಬೋರ್ಡ್ ನಾಗ ಬೇರೆ ಕಲಿಸ್ಬೇಕು. ಹೌದ್ ಮತ್ತೆ ಮಕ್ಕೋತಾಳಕ್ಕೆ ಅದಷ್ಟು ತಗೊಂಡ್ ಮಕ್ಕೊಂಡ್ರ ಬಬ್ಬು ನಾಳೆ ಮುಂಚಾನೆ ಜಲ್ದಿ ಹೇಳ್ಬೇಡ, ನಾಳೆ ಹಾಲಿಡೇ ಐತಿ, ನಿಮ್ಮಂತ ಮಕ್ಕೊಂಡ್ ನೋಡು. ಒಟ್ಟ ದಿನ ಸ್ಕೂಲ್ ಬಸ್ ಬರ್ತೈತಿ, ಹೇಳತಿ ಎಬ್ಬಿಸ್ಬೇಕಾಗ್ತತಿ. ನಾಳೆ ನಶಿಕನಾಗ ಎದ್ಕೊಂಡಿರ್ಬೇಡ ಮತ್ತ ಹಾಲಿಡೇ ದಿನ. ಲಘು ಲಘು ಸಾನು ಇದ್ರೆ ಬಹಳ ಇಂಪಾರ್ಟೆಂಟ್ ಐತೆ. ಜ್ವರದ ಹಾಕ ಹೇಳ್ಯಾರ ಅವ್ರ, ಜ್ವರ ಬರ್ತಾವ. ಜ್ವರ ಬರ ನೋಡ್ಲಿ, ಮೈ ಬಿಸಿ ಆಗಂಗಿಲ್ಲ. ಔಷಧ ಹಾಕತ್ತಾರ, ನಾನು ಇಲ್ಲೇ ಚಿಕ್ಕು ಮಲ್ಗಿಸಾಕತ್ತೇನಿ. ಸೊ ಅಫಿಷಿಯಲಿ ಒಂದ್ ಬೇಬಿ ಇವ್ರ ಕಡೆ, ಒಂದ್ ಬೇಬಿ ನನ್ ಕಡೆ, ಈ ರೀತಿ ಆಗಿದೆ. ಬಿಕಾಸ್ ಹೆಣ್ಮಕ್ಳಿಗೇನೋ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ ಇರ್ತದತ್ತ, ಅಪ್ಪಗೆ ಹೆಣ್ಮಕ್ಳ ಮೇಲೆ ಜಾಸ್ತಿ ಪ್ರೀತಿ ಇರ್ತದತ್ತ. ಅವುಗಳಿಗೇನೋ ಏನ್ರಿ ಗಂಡಸ್ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರ್ತೈತತ್ತ. ಗಂಡಸ್ ಮಕ್ಕಳಿಗೆ ಅವ್ ಮೇಲೆ ಅವನ ಮೇಲೆ ಜಾಸ್ತಿ ಪ್ರೀತಿ ಇರ್ತೈತತ್ತ. ನಾನು ಚಿಕ್ಕಂದೆಲ್ಲ ಕಂಪ್ಲೀಟ್ ಮಾಡಾಕತ್ತೀನಿ ರುಟೀನ್. ಇವರು ಸಾನನ್ ರುಟೀನ್ ಕಂಪ್ಲೀಟ್ ಮಾಡತ್ತಾರು. ನಾಳೆ ಒಂದಿನ ಸಾನುಗ ಒಂದ್ ಸ್ವಲ್ಪ ಫೀವರ್ ಬರ್ಬೋದು ಅನ್ನೋ ಚಾನ್ಸಸ್ ಐತಿ. ಸೋ ಪಾಸಿಟಿವ್ಲಿ ಎಲ್ಲ ಚಲೋ ದಿನ ಹೋಗ್ಲಿ. ಬಿಕಾಸ್ ಅಕ್ಕಿಗೂ ಹ್ಯಾಂಡಲ್ ಮಾಡೋದು, ಇವಂಗೂ ಹ್ಯಾಂಡಲ್ ಮಾಡೋದು ಅಂದರೆ ಎರಡು ಎರಡು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡ್ತತಿ. ಬಟ್ ನಮ್ಮ ಸಾನು ಭಾಳ ಸ್ಟ್ರಾಂಗ್ ಅದಾಳ. ಹೌದಿಲ್ ಸಾನು, ಅದೆಲ್ಲ ಸ್ಟ್ರಾಂಗ್ ಅದೆಯಲ್ಲ ನೀ. ಯೆಸ್, ಶಿ ಇಸ್ ವೆರಿ ಸ್ಟ್ರಾಂಗ್.